नमस्कार कल्लपट्टच्चन कन्नड यूट्यूब चानल गे स्वागत सुस्वागत स्नेहितरे नीवु नोड्ता इद्दीरा कल्लपट्टच्चन कन्नड यूट्यूब चानल स्नेहितरे नानु ई दिन निम्म मुंदे याव विषय निमगे याव माहितिन तिळिसिकोडक्के इष्ट पड्तीनि अंतंद्रे नम्म विकलतेय स्वरूपगळल्लि 21 विधगळु अदरल्लि प्रमुखवागि नमगे निमगे गोत्तिरुवंत माहिति एनप्प अंद्रे 21 विभाग अंगविकलते स्वरूप अंतर्रे अंगविकलते भाग सरकार 21 विधगळन्नागि सरकार भागगळन्नागि माडिदे अदरल्लि दैहिक अंगविकलते एंदरेनु दैहिक अंगविकलते बग्गे नावु ई ओंदु टापिक न नानु निम्म मुंदे माताडलिक्के नानु बंदिद्दीनि स्नेहितरे दैहिक अंगविकलते एंदरे ಚಲನೆಯಲ್ಲಿ ನ್ಯೂನತೆನ ಕಳ್ಕೊಂಡಿರ್ತಾರೆ ಅವರು ನಡೆಯಲಿಕ್ಕೆ ಆಗೋದಿಲ್ಲ ಸೊಂಟದಿಂದ ಕೆಳಗಡೆ ಅವರಿಗೆ ಯಾವ ಶಕ್ತಿನೂ ಇರೋದಿಲ್ಲ ಕಾಲುಗಳಲ್ಲಿ ಅವರ ಕಾಲುಗಳು ಯಾವ ಕೆಲಸಗಳನ್ನು ಮಾಡೋದಿಲ್ಲ ಚಲನವನ್ನ ನಡೆಯೋದಕ್ಕಾಗಲ್ಲ ಕೆಲವರು ನಡೆಯಕಾದರೂ ಕೂಡ ಅಷ್ಟು ಬಲಹೀನತೆ ಏನು ಇರೋದಿಲ್ಲ ಯಾಕಂತಂದ್ರೆ ತನ್ನ ವ್ಯಕ್ತಿ ತನ್ನ ಶರೀರ ಅಥವಾ ಅದರ ಭಾಗಗಳನ್ನು ಅಥವಾ ವಸ್ತುಗಳನ್ನು ನಿರ್ದಿಷ್ಟವಾಗಿ ಚಲಿಸಲು ಸಾಧ್ಯವಿಲ್ಲ ಯಾಕಂತಂದ್ರೆ ವ್ಯಕ್ತಿ ತನ್ನ ಜಾಗದಿಂದ ಇನ್ನೊಂದು ಜಾಗಕ್ಕೆ ನಿರ್ದಿಷ್ಟವಾಗಿ ಅವನು ಚಲಾಯಿಸಿ ನಾರ್ಮಲ್ ವ್ಯಕ್ತಿ ತರ ನಡೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಇಂತ ವ್ಯಕ್ತಿಗಳನ್ನು ನಾವು ದೈಹಿಕ ಅಂಗವಿಕಲತೆ ಅಂತ ಕರೀತೀವಿ ಅವರ ಸ್ನಾಯು ಮೂಳೆ ನರಮಂಡಲದ ವ್ಯವಸ್ಥೆ ಸರಿಯಲ್ಲ ಸ್ನಾಯು ಮೂಳೆ ಅಂದ್ರೆ ಅವರಿಗೆ ದೈಹಿಕ ಅಂಗವಿಕಲತೆ ಲಕ್ಷಣ ಏನಪ್ಪ ಅಂತಂದ್ರೆ ಕೈ ಚೆನ್ನಾಗಿರುತ್ತೆ ಕಾಲು ಚೆನ್ನಾಗಿರುತ್ತೆ ಕೈಯಲ್ಲಿ ಯಾವುದಾದರೂ ಒಂದು ಏನಾಗಿರಬಹುದು ಕಾಲಲ್ಲಿ ಯಾವುದಾದರೂ ಒಂದು ತೊಂದರೆ ಆಗಿರಬಹುದು ಅವರಿಗೆ ನಡೆಯಕಾಗಲೇ ಆಗದೇ ಇರಬಹುದು ಮೂಳೆಯಲ್ಲಿ ಏನಾದರೂ ತೊಂದರೆ ಇದ್ದರೆ ಅವರು ದೈಹಿಕ ಅಂಗವಿಕಲರು ಅಂತ ಅವರನ್ನ ಕನ್ಸಿಡರ್ ಮಾಡ್ತಾರೆ ಈ ತೊಂದರೆ ಇಲ್ಲ ಸ್ಟ್ರೋಕ್ ಆಗಿದ್ರೂ ಕೂಡ ಅವರನ್ನ ದೈಹಿಕ ಅಂಗವಿಕಲತೆಗೆ ಸೇರಿಸ್ತಾರೆ ಅದರಗೆ ಏನು ತೊಂದರೆ ಇಲ್ಲ ಆದರೆ ದೈಹಿಕ ಅಂಗವಿಕಲತೆಯ ಲಕ್ಷಣ ಏನಪ್ಪ ಅಂದ್ರೆ ತಾಯಿಯ ಹೊಟ್ಟೆಯ ಒಳಗಿಂದನೇ ತಾಯಿ ಗರ್ಭದಲ್ಲಿ ಜನನಾದಾಗ ಆ ಮಗುವಿಗೆ ಪೋಲಿಯೋ ಸರಿಯಾಗಿ ಆ ಲಸಿಕೆನ ಸರಿಯಾಗಿ ಕೊಡದೇ ಇರೋ ಸಮಯದಲ್ಲಿ ಅವನು ಬೈ ಬರ್ತ್ ಹುಟ್ಟಿದಾಗಿಂದನೇ ಅಂಗವಿಕಲರಾಗಿದ್ದರೆ ಅವನು ಚಲನೆ ಮೇಲೆ ನಡೆಯಲಿಕ್ಕೆ ತೊಂದರೆ ಆಗಿದ್ದರೆ ಆತ ಅವರ ವ್ಯಕ್ತಿಗಳನ್ನು ದೈಹಿಕ ಅಂಗವಿಕಲತೆ ಅಂತ ಕರೀತಾರೆ ಕಣ್ಣುಗಳು ನೋಡಲಿಕ್ಕೆ ಚೆನ್ನಾಗಿರ್ಬೋದು ಕೈಗಳು ಚೆನ್ನಾಗಿರಬೇಕು ಚೆನ್ನಾಗಿದ್ದರು ಕಾಲುಗಳಿಗೆ ತೊಂದರೆ ಇದ್ದರೆ ನಡೆಯಕ್ಕಾಗಲಿಲ್ಲ ಅಂತಂದರೆ ಅಂಥ ವ್ಯಕ್ತಿಗಳನ್ನು ದೈಹಿಕ ಅಂಗವಿಕಲತೆ ಅಂತ ಕರೀತಾರೆ ಮಧ್ಯದಲ್ಲಿ ಏನಾದರೂ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಈ ಕೈ ಕಟ್ಟಾಗಿರುತ್ತೆ ಕಾಲು ಕಟ್ಟಾಗಿರುತ್ತೆ ಅಂಥ ವ್ಯಕ್ತಿಗಳನ್ನು ಸಹ ದೈಹಿಕ ಅಂಗವಿಕಲತೆಗೆ ಸೇರಿಸಲಾಗಿದೆ ಇನ್ನಪ್ಪ ಏನಪ್ಪ ಅಂತಂದರೆ ಈ ಮಧ್ಯದಲ್ಲಿ ಬ್ಲಡ್ ಪ್ರೆಷರಿಂದ ಅವರು ಒತ್ತಡದಿಂದ ಸ್ಟ್ರೋಕ್ ಆಗಿರುತ್ತೆ ಅವರಿಗೆ ಸೆರೆಬ್ರಲ್ ಪಾಲಿಸಿ ಅಂತಾರೆ ಅದನ್ನು ಸಹ ದೈಹಿಕ ಅಂಗವಿಕಲತೆಗೆ ಸೇರಿಸಲಾಗಿದೆ ಏನಪ್ಪ ಲೋಕೋಮೋಟರ್ ಡಿಸಬಿಲಿಟಿ ದೈಹಿಕ ಅಂಗವಿಕಲತೆಯಲ್ಲಿ ಇಷ್ಟೊಂದು ಇದೆ ಇದೆಯಲ್ಲ ಸೇರಿಸಲಾಗಿದೆ ಯಾಕಂತಂದರೆ ನರಕ್ಕೆ ಸಂಬಂಧಪಟ್ಟಿದ್ದು ಮೂಳೆಗೆ ಸಂಬಂಧಪಟ್ಟಿದ್ದಂಥ ಎಲ್ಲ ವಿಕಲತೆಗಳನ್ನು ದೈಹಿಕ ಅಂಗವಿಕಲತೆ ಎಂದು ಕರೆಯಲಾಗುತ್ತಿದೆ ದೈಹಿಕ ಅಂಗವಿಕಲತೆಯ ವ್ಯಕ್ತಿಗಳು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟವಾದ ನಾರ್ಮಲ್ ವ್ಯಕ್ತಿಗಳ ರೀತಿ ಚಲಿಸಲು ಆಗೋದಿಲ್ಲ ಕೆಲವರಿಗೆ 40% ಡಿಸಬಿಲಿಟಿ ಇರುತ್ತೆ ಅವ್ರು ನಡೀತಾ ಇರ್ತಾರೆ ಯಾವುದೋ ಒಂದು ಕಾಲಿಗೆ ಏನೋ ತೊಂದರೆ ಇರುತ್ತೆ ಪಾದಾವರಿ ತೊಂದರೆ ಇರುತ್ತೆ ಇಲ್ಲ ಅವ್ರಿಗೆ ಸರಿಯಾಗಿ ಕಾಲು ಸ್ಟ್ರೈಟಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ ಯಾವುದೋ ಒಂದು ರೀತಿಯಲ್ಲಿ ನಡೀತಾರೆ ಆದರೆ ನಾರ್ಮಲ್ ವ್ಯಕ್ತಿಗಳ ಥರ ಅವರು ನಡೀಲಿಕ್ಕೆ ಆಗಲ್ಲ ಅಂಥ ವ್ಯಕ್ತಿಗಳನ್ನು ನಾವು ದೈಹಿಕ ಅಂಗವಿಕಲತೆ ಅಂತ ಕರಿತೀವಿ ದೈಹಿಕ ಅಂದರೆ ಶರೀರ ಶರೀರದಲ್ಲಿ ಉಂಟಾಗುವ ಯಾವುದಾದರೂ ಭಾಗ ಕಾಲಿರ್ಬೋದು ಕೈ ಇರ್ಬೋದು ಮತ್ತು ನಮ್ಮ ಒಂದು ಪಾದ ಇರ್ಬೋದು ಸೊಂಟದಿಂದ ಸೊಂಟದ ಹತ್ರ ಏನಾದರೂ ತೊಂದರೆ ಇರ್ಬೋದು ನರ ದೌರ್ಬಲ್ಯಗಳಿಂದ ಆಗುವಂಥ ತೊಂದರೆಗಳು ಮತ್ತು ಶರೀರದ ಮೇಲೆ ಪ್ರಭಾವ ಬೀರುವಂಥ ತೊಂದರೆಗಳಿಗೆ ದೈಹಿಕ ಅಂಗವಿಕಲತೆ ಅನ್ನೋ ಅಂತ ಕರೀತಾರೆ ದೈಹಿಕ ಅಂಗವಿಕಲತೆ ವಿಕಲತೆಯನ್ನು ನಾವು ಹೇಗೆ ನಾವು ದೈಹಿಕ ಅಂಗವಿಕಲತೆಯನ್ನು ಕಂಡುಹಿಡಿತೀವಿ ಅಂತಂದರೆ ಸಂಬಂಧಪಟ್ಟಂಥ ಮೂಳೆ ತಜ್ಞರು ಅವರು ಪರಿಶೀಲನೆ ಮಾಡಿದಾಗ ಇವ್ರನ್ನ ಇಷ್ಟು ಪರ್ಸೆಂಟೇಜ್ ಅಂತ ಕೊಡ್ತಾರೆ 40% ಕನ್ಸಿಡರ್ ಆಗುತ್ತೆ ಅದರ ಮೇಲೆ ನೀವು
75 80 85 90 100 ವರೆಗೂ ಬೇಕಾದರೂ ಪರ್ಸೆಂಟೇಜ್ಗಳನ್ನ ಹಾಕ್ಬೋದು. ಹುಟ್ಟಿ ದೈಹಿಕ ಅಂಗ ವಿಕಲತೆ ಅಂತಂದರೆ ಶರೀರದ ಯಾವುದಾದ್ರೂ ಒಂದು ಭಾಗ ನ್ಯೂನ್ಯತೆಯನ್ನು ಕಳ್ಕೊಂಡಿರುತ್ತೆ. ಕೈ ಕಳ್ಕೊಂಡಿರ್ಬೋದು, ಕಾಲು ಅಥವಾ ಸೊಂಟದಿಂದ ಕೆಳಗಡೆ ಬೈ ಬರ್ತ್ ಪೋಲಿಯೋಯಿಂದ ಆಗಿರೋದು ಆಗಿರುವಂಥ ಅಂಗವಿಕಲರಿಗೆ ದೈಹಿಕ ಅಂಗವಿಕಲತೆ ಅಂತ ಕರಿತೀವಿ. ಅಂದರೆ ಇದರಲ್ಲಿ ಇದನ್ನು ನಾವು ದೈಹಿಕ ಅಂಗವಿಕಲತೆಯಲ್ಲಿ ನಾವು ಇದನ್ನು ಯಾವ ರೀತಿನ ನಾವು ನಿವಾರಣೆ ಮಾಡೋದು ಅನ್ನೋದ್ರ ಬಗ್ಗೆ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ನಮ್ಮ ವರದಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಏನಾದರೂ ಹೆಚ್ಚಿನ ವಿಷಯಗಳು ನಿಮಗೆ ಮಾಹಿತಿ ಬೇಕಂದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ.